ಇವತ್ತು ನಮ್ಮ ದೇಶದ ಗಡಿಯನ್ನು ಸೈನಿಕರು ಜವಾಬ್ದಾರಿಯುತವಾಗಿ ನೋಡ್ಕೋತಾರೆ. ಅದರಂತೆ ದೇಶದ ಆಂತರಿಕ ಭದ್ರತೆ ಹಾಗೂ ಸುರಕ್ಷತೆ, ಸಾರ್ವಜನಿಕರ ಸುರಕ್ಷತೆಯನ್ನು ಪೊಲೀಸ್ ಇಲಾಖೆ ನೋಡ್ಕೋತದೆ. ಅಂಥ ಒಂದು ಪೊಲೀಸ್ ಇಲಾಖೆಯಲ್ಲಿ PSI ನೇಮಕಾತಿ ವಿಷಯದಲ್ಲಿ ಮಾಧ್ಯಮಗಳಲ್ಲಿ ನೋಡಿದಾಗ ಒಂದು ರೀತಿ ನೋವು ಹಾಗೂ ಆಘಾತ ಉಂಟಾಗಿದೆ ಜನತೆಗೆ. ಈ ವಿಚಾರ ಇಷ್ಟಕ್ಕೆ ಬಿಡಬಾರ್ದು. ನಾನು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಂಥ ಒಂದು ಮಾತು, ನ ಖಾವುಂಗ ನ ಖಾನೆ ದೂಂಗ, ಅವ್ರು ಹೇಳಿದ ಕ್ಷಣ ಇಡೀ ದೇಶದ ಸಾಮಾನ್ಯ ಜನ ತುಂಬ ಖುಷಿಪಟ್ಟುಬಿಟ್ರು. ಏನಪ್ಪ, ದೇಶದಲ್ಲಿ ಒಬ್ಬ ಒಂದು ಒಳ್ಳೆಯ ನಾಯಕತ್ವವನ್ನು ನಾವು ಪಡ್ಕೋತಾ ಇದ್ದೀವಿ ಅಂಥೇಳಿ. ಆದರೆ ಇವತ್ತಿನ ಈ ಕರ್ನಾಟಕದ ಬೆಳವಣಿಗೆ ನೋಡಿದರೆ 545 PSI ಹುದ್ದೆಗಳು, ಇದರಲ್ಲಿ 50-80 ಲಕ್ಷದವರೆಗೆ ಒಬ್ಬೊಬ್ಬ ಅಭ್ಯರ್ಥಿ ಕಡೆ ಹಣ ವಸೂಲಿ ಮಾಡಿದ್ದಾರೆ. ಬಹಳ ನೋವಿನ ಸಂಗತಿ ಇದು, ನಾನು ಹೇಳ್ತಾ ಇಲ್ಲ. ಇದು ಈಗಾಗಲೇ ತಮ್ಮ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಅದರ ಮೇಲೆ ಈಗಾಗಲೇ ಕರ್ನಾಟಕ ಸರ್ಕಾರ CID ತನಿಖೆ ಕೂಡ ಪ್ರಾರಂಭಗೊಂಡಿದೆ. ಆದರೆ ಕೇವಲ CID ತನಿಖೆಯಿಂದ ನಿಜವಾದ ಆರೋಪಿಗಳು ಇವತ್ತು ಸಿಗಲಿಕ್ಕೆ ಸಾಧ್ಯನಾ? ಇಲ್ಲ. ಇದನ್ನು ಮಾನ್ಯ ಪ್ರಧಾನಮಂತ್ರಿಗಳು ತಕ್ಷಣ CBIಗೆ ವಹಿಸಿಕೊಡಬೇಕು ಅನ್ನೋ ಆಗ್ರಹವನ್ನು ಸ್ವಾಮಿ ವಿವೇಕಾನಂದ ಸೇನೆ ಮಾಡಿದೆ. ಒಂದು ಈ ಸಂದರ್ಭದಲ್ಲಿ ನಿನ್ನೆ ನಾನು ಎಲ್ಲ ಮಾಧ್ಯಮಗಳನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಕೇವಲ ಈ ಕಿಂಗ್ ಪಿನ್ಗಳು, ಮಾಸ್ಟರ್ ಮೈಂಡ್ಗಳು ಇವರಷ್ಟೇ ಕೂಡಿ ಈ ಒಂದು ಅಕ್ರಮ ನೇಮಕಾತಿಯಲ್ಲಿ ಭಾಗಿಯಾಗಿಲ್ಲ. ಇವರಿಂದ ಕಾಣದ ಕೈಗಳಿದ್ದಾವೆ. ಈ ಕಾಣದ ಕೈಗಳು ದೊಡ್ಡ ಶಕ್ತಿಗಳು, ಯಾವುದೇ ಪಕ್ಷದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಪ್ರಮುಖ ವ್ಯಕ್ತಿಗಳಿರ್ಬೋದು, ಅವರನ್ನು ಹಿಡಿಬೇಕು ಮಾತ್ರ ಈ ಒಂದು ತನಿಖೆಯನ್ನು CBIಗೆ ಕೊಟ್ಟರೆ ಮಾತ್ರ ಇದರಿಂದ ಸತ್ಯಾಂಶ ಹೊರಗೆ ಬರಲಿಕ್ಕೆ ಸಾಧ್ಯದ ಅಂತೇಳಿ ನಿನ್ನೆ ಪ್ರಧಾನಮಂತ್ರಿ ಕಾರ್ಯಾಲಯ PMO PG ಪಬ್ಲಿಕ್ ಗ್ರೀವಿಯನ್ಸ್ ಸೆಲ್ ಪ್ರಧಾನಮಂತ್ರಿಯವ್ರದ್ದೇನಿದೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಸೇನೆ ಅಧ್ಯಕ್ಷನಾಗಿ ನಾನು ನೇರವಾಗಿ ದೂರನ್ನು ಸಲ್ಲಿಸಿದ್ದೀನಿ. ಅದರ ಸ್ವೀಕೃತ ಪ್ರತಿ ಕೂಡ ನನಗೆ ಬಂದಿದೆ. ನನ್ನ ದೂರು ಕೂಡ ಇಲ್ಲೇ ದಾಖಲಾಗಿದೆ. ನೋಡೋಣ, ನಮಗೀಗ ವಿಶ್ವಾಸ ಉಳಿದಿರೋದು ಪ್ರಧಾನಮಂತ್ರಿಯವ್ರ ಮೇಲೆ ಮಾತ್ರ. ಯಾಕಂದರೆ ಜನ ಬೇಸತ್ತು ಬಿಟ್ಟಿದ್ದಾರೆ. ಇವತ್ತು ಕೇವಲ ನಾನು PSI ಮಾತ್ರ ಹೇಳಿಲ್ಲ, ಅಲ್ಲಿ ಪ್ರಧಾನಮಂತ್ರಿಯವರಿಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ PWD ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, ಆಮೇಲೆ ಮತ್ತು ನಮ್ಮದು SDA FDA ಎಕ್ಸಾಮ್ಸ್ ಇರ್ಬೋದು, ಇದರಲ್ಲೂ ಕೂಡ ಇವತ್ತು ಅಕ್ರಮ ನೇಮಕಾತಿಯಾಗಿದೆ ಹಾಗೂ ಲಂಚ ತೊಗೊಂಡು ಇವತ್ತು ನೇಮಕ ಮಾಡ್ಕೊಂಡಿದ್ದಾರೆ ಅನ್ನೋದು ದೂರುಗಳು ಸಾಕಷ್ಟು ವರ್ಷದಿಂದ ಕೇಳಿಬಂದಿದೆ. ಅದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನೊಂದು ಬಾರಿ ಆಗ್ರಹ ಮಾಡುತ್ತಾ ಇದ್ದೀನಿ. ಈ 10 ವರ್ಷದಿಂದ ಆದಂಥ ಈ ಎಲ್ಲ ಡಿಪಾರ್ಟ್ಮೆಂಟಿನ ನೇಮಕಾತಿಯ ವಿವರವನ್ನು ಪಡೆದು ಇದನ್ನು CBIಗೆ ಹ್ಯಾಂಡ್ ಓವರ್ ಮಾಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ.